ताजा सुद्दिगागि महान करियगे सब्स्क्राइब माडी बेल आइकॉन क्लिक माडी। रमजान हब्बद प्रयुक्त चिक्कोडी पट्टणद 200 मुस्लिम बांधवरिगे आहार किट वितरणे मम्मा दिसा नायकवाडी। रमजान हब्बद अंगवागि चिक्कोडी पट्टणद मध्यम हागू कडु बडव 500 मुस्लिम कुटुंबगळिगे आहार किट वितरिसलागुवुदेंदु चिक्कोडिय अंजुमन ए इस्लाम कमिटी अध्यक्ष मम्मा दिसा नायकवाडी तिळिसिद्दारे। चिक्कोडी पट्टणद अंजुमन इस्लाम कमिटी कचेरियल्ली नडेद पत्रिकागोष्ठियल्ली अवरु मातनाडुत्तिद्दरु। ಕಮಿಟಿಯಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ ಅಂಗವಾಗಿ ಚಿಕ್ಕೋಡಿ ಪಟ್ಟಣ ತೀರಾ ಮಧ್ಯಮ ಕಡುಬಡವರಿಗೆ ಅಕ್ಕಿ ಗೋಧಿ ಬೇಳೆ ಶಾವಿಗೆ ಕಾಜು ಬಾದಾಮ್ ಸೇರಿ ವಿವಿಧ ಪದಾರ್ಥಗಳನ್ನು ಒಳಗೊಂಡ 500 ಆಹಾರದ ಕಿಟ್ಗಳನ್ನು ವಿತರಿಸಲಾಗುವುದು ಎಂದರು। ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿಯಿಂದ ಮಹಾಮಾರಿ ಕರೋನಾದಿಂದ ಸಾವನ್ನಪ್ಪಿದ 25 ಜನರ ಶವ ಸಂಸ್ಕಾರ ಮಾಡಲಾಗಿದ್ದು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು। ನಂತರ ಪುರಸಭೆಯ ಸದಸ್ಯ ಇರ್ಫಾನ್ ಬೇಪಾರಿ ಮಾತನಾಡಿ ರಂಜಾನ್ ಹಬ್ಬದ ಅಂಗವಾಗಿ ಚಿಕ್ಕೋಡಿ ಪಟ್ಟಣ ಬಹುತೇಕ ಮುಸ್ಲಿಮರು ವ್ಯಾಕ್ಸಿನ್ ಪಡೆದುಕೊಂಡಿಲ್ಲ। ಮುಂದಿನ ದಿನಗಳಲ್ಲಿ ಅವರಲ್ಲಿ ಜಾಗೃತಿ ಮೂಡಿಸಿ ಎಲ್ಲಾ ಮುಸ್ಲಿಮರಿಗೆ ವ್ಯಾಕ್ಸಿನ್ ನೀಡಲಾಗುವುದು ಎಂದು ತಿಳಿಸಿದರು। ನಂತರ ಸಾಮೂಹಿಕವಾಗಿ 5 ಜನರಿಗೆ ಆಹಾರ ಕಿಟ್ಗಳ ವಿತರಣೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಮೌಲಾನಾ ಮುದ್ದುಸರ್ ರಿಯಾಜ್ ಟಂಕಸಾಳಿ ಮುತ್ತಿನ್ ಮುಜಾವರ್ ಮಜೀದ್ ಬೇಪಾರಿ ಅಕ್ರಮ್ ಗೋರಿ ಲಿಯಾಕತ್ ಡೊಂಗರ್ಕೆ ಸಲೀಂ ಪಿರ್ಜಾದೆ ಇರ್ಫಾನ್ ಮುಲ್ಲಾ ಸಮೀರ್ ನಾಯಕ್ವಾಡಿ ಜಾಕಿರ್ ನಾಯಕ್ವಾಡಿ ಸಮೀಮುಲ್ಲಾ ಸೈಯದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ನಮಸ್ಕಾರ ಎಲ್ಲರಿಗೂ। ರಂಜಾನ್ ಹಬ್ಬದ ಮುಂಚಿತವಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳಿ ಇವತ್ತು ಅಂಜುಮನ್ ಸಂಸ್ಥೆ ವತಿಯಿಂದ ನಾವು ಏನಿದೆಯಲ್ಲ ಕರೋನಾ ಮೂಲಕ ಮತ್ತು ಇದು ಲಾಕ್ಡೌನ್ ಮೂಲಕ ಏನಿದೆಯಲ್ಲ ಪ್ರತಿಯೊಂದು ಗರೀಬ್ ಜನ ಕುಟುಂಬಕ್ಕೆ ಒಂದು ಪ್ರತಿ ವರ್ಷ ನಾವು ವಿತರಣೆ ಮಾಡ್ತೀವಿ ಕಿಟ್ ಅದನ್ನು ಇವತ್ತು ಇವತ್ತಿನ ದಿವಸ 500 ಫ್ಯಾಮಿಲಿಗೆ ಒಂದು ಕಿಟ್ ವಿತರಣೆ ಮಾಡಿದ್ದೀವಿ। ಅದು 500 ಕಿಟ್ ವಿತರಣೆಯಲ್ಲಿ ಒಂದು 2 ಕಿಲೋ ಅಕ್ಕಿ 2 ಕಿಲೋ ಗೋಧಿ 1 ಕಿಲೋ ಸಕ್ಕರೆ ಒಂದು 1/2 ಕಿಲೋ ಎಣ್ಣೆ ಶಾವಂಗಿ ಮತ್ತು ಪೂರ್ತಿ ಮಸಾಲ ಒಂದು 250 ಗ್ರಾಮ್ಸ್ ಅಕ್ರೋಟ್ ಆಗಲಿ ಬಾದಾಮ್ ಆಗಲಿ ಇದೆಲ್ಲ ಮಸಾಲ ಅದು ಎಲ್ಲ ಗರೀಬರ ಮುಖ ಇದು ಇದಕ್ಕೆ ಮುಟ್ಟಿಸ್ತಾ ಇದ್ದೀವಿ। ಮತ್ತು ಮತ್ತೊಂದು ವಿಷಯ ಹೇಳಬೇಕಂದ್ರೆ ಕೊರೋನಾ ವತಿಯಿಂದ ನಮ್ಮ ಅಂಜುಮನ್ ಸಂಸ್ಥೆ ವತಿಯಿಂದ ಒಂದು ಏನು ಜಾಗೃತಿಯನ್ನು ನಾವು ಮುಚ್ಕೊಂಡಿವಿ ಅದೊಂದು ಅಂತಿಮ ಕ್ರಿಯೆ ಆಗ್ಬೋದು ನಮ್ಮ ಚಿಕ್ಕುಡಿ ಒಂದು 6+ ಆಜುಬಾಜು ಎಲ್ಲ ಹೇಳಿ ಒಂದು 25-30 ಜನ ನಾವು ಅಂತಿಮ ಕ್ರಿಯೆ ಅಂಜುಮನ್ ವತಿಯಿಂದ ಮಾಡಿಸಿದ್ದೀವಿ। ಮತ್ತು ಬೆಳಗಾಂಬೂರಿನಲ್ಲಿಯೂ ನಮ್ಮ ಅಂಜುಮನ್ ಸಂಸ್ಥೆ ವತಿಯಿಂದ ಅಲ್ಲಿಯೂ ಸಾಕಷ್ಟು ಜನನೂ ಅಂತಿಮ ಕ್ರಿಯೆ ಮಾಡ್ತಿದ್ದಾರೆ। ಮಹಾನ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಾಜಿರಾವ್ ಸುಳ್ಕುಡೆ।